ಬನ್ನಿ ಇವತ್ತು ಶುಂಠಿ ಕಷಾಯ ಎನರ್ಜಿ ಬೂಸ್ಟರ್ ಕಷಾಯ ಮಾಡುವ ಮುಖಾಂತರ ನನ್ನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಹಾಲು, ಅರಿಶಿನ, ಬೆಲ್ಲ, ಶುಂಠಿ, ಮೆಣಸು, ಏಲಕ್ಕಿ, ಚಕ್ಕೆ ಒಂದು ಪಾತ್ರೆ ಇಟ್ಟು ಮೂರು ಗ್ಲಾಸ್ ಹಾಲಿಗೆ ಶುಂಠಿ, ಚಕ್ಕೆ, ಮೆಣಸು, ಏಲಕ್ಕಿ, ಅರಿಶಿನ ಮತ್ತು ಬೆಲ್ಲ ಆ್ಯಡ್ ಮಾಡಿ ಎರಡು ನಿಮಿಷ ಕುದಿಯಲು ಬಿಡಿ. ಕಷಾಯ ಕುದಿಯೋಷ್ಟರಲ್ಲಿ ಇವತ್ತು ತಿಂಡಿಗೆ ನಾನು ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಬನ್ನಿ ಪಾಲಕ್ ಪನ್ನೀರ್ಗೆ ಏನು ಬೇಕೋ ಅದು ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ. ಒಂದು ಕಟ್ ತೊಳೆದಿರುವ ಪಾಲಕ್ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಪನ್ನೀರ್ ಸ್ಲೈಸ್ಡ್ ಪನ್ನೀರ್, ಟೊಮೆಟೊ, ಗೋಡಂಬಿ. ಫ್ರೆಂಡ್ಸ್, ಗೋಡಂಬಿ ಬದಲು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಬೋದು. ಎಣ್ಣೆ ಅಥವಾ ಬೆಣ್ಣೆ ಬೇಕಾದರೂ ಯೂಸ್ ಮಾಡಬಹುದು. ಧನಿಯಾ ಪೌಡರ್, ಉಪ್ಪು, ಚಿಲ್ಲಿ ಪೌಡರ್ ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ನಂತರ ಒಂದು ಬಾಣಲೆಯಲ್ಲಿ ಸೊಪ್ಪು, ನೀರು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ ಹಾಗೂ ಎಣ್ಣೆ ಹಾಕಿ ಎರಡು ನಿಮಿಷ ಬೇಯಲು ಬಿಡಿ. ಈಗ ಸೊಪ್ಪು ಬೆಂದಿದೆ, ಬಿಸಿ ಆರೋಷ್ಟರಲ್ಲಿ ಪನ್ನೀರನ್ನು ಸ್ವಲ್ಪ ಆಯಿಲ್ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ. ನೆಕ್ಸ್ಟು ಟೊಮೆಟೊ, ಈರುಳ್ಳಿ ಸೊಪ್ಪನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಬೇಕು.
ಪೇಸ್ಟನ್ನು ಹಾಕಿ ಫ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಲು ಬಿಡಬೇಕು. ಬೆಂದಿರುವ ಮಸಾಲೆಗೆ ಸೊಪ್ಪಿನ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು. ಕೊನೆಯಲ್ಲಿ ಫ್ರೈ ಮಾಡಿರುವಂಥ ಪನ್ನೀರನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಈಗ ರುಚಿ ರುಚಿಯಾದ ಪಾಲಕ್ ಪನ್ನೀರ್ ಕರಿ ರೆಡಿ. ಇದನ್ನು ಚಪಾತಿ, ರೋಟಿ, ಪರೋಟದೊಂದಿಗೆ ತಿನ್ನಬಹುದು. ಫ್ರೆಂಡ್ಸ್, ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ಟೇಸ್ಟಿ ಆಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ನಮಗೂ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.